ಇನ್ನ ನಾವು ಲೋಕಸಭಾ ಅಭ್ಯರ್ಥಿ ವಿಚಾರವಾಗಿ ಇವತ್ತು ಪತ್ರ ಯಾರು ಕೊಡಬೇಕು ಅನ್ನೋ ಒಂದು ನಮ್ಮ ಸಮುದಾಯದ ಪರವಾಗಿ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಅದಕ್ಕೆ ತಾವೆಲ್ಲ ಬಂದಿದ್ದೀರಿ, ಅದಕ್ಕೆಲ್ಲ ನಿಮಗೆಲ್ಲ ವಂದಿಸುತ್ತಾ, ಏನು ಈ ಬಾರಿ ಲೋಕಸಭಾ ಚುನಾವಣೆಗೆ ದಿನಾಂಕ ನಿಗದಿಯಾಗಿದೆ, ಹೋದ ಸಾರಿ ಲೋಕಸಭಾ ಚುನಾವಣೆಯಲ್ಲಿ ಬಲಗೈ ಸಮುದಾಯದ ಅಭ್ಯರ್ಥಿ ಎಸ್ ಮುನಿಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟಿದ್ದರು. ನಾವು ದಲಿತರು ಯಾವುದೇ ಪಕ್ಷಗಳಲ್ಲಿ ಹಂಚೋಗಿದ್ದರೂ ಸಹ ಒಬ್ಬ ಬಲಗೈ ಸಮುದಾಯದ ಕ್ಯಾಂಡಿಡೇಟ್ ಇಲ್ಲಿ ಬಿ ಜೆ ಪಿನಲ್ಲಿ ಅಭ್ಯರ್ಥಿಯಾಗಿವ್ರು ಅಂತ ಗೊತ್ತಾದ ತಕ್ಷಣ ಎಲ್ಲರೂ ಮನವರಿಕೆ ಮಾಡ್ಕೊಂಡು ಎಲ್ಲ ಪಕ್ಷದಲ್ಲೂ ಅವ್ರು ಯಾವುದೇ ಪಕ್ಷಗಳಲ್ಲಿ ಇದ್ದುಕೊಂಡ್ರು ಒಂದು ಕಡೆ ಸೇರಿ ಅವ್ರಿಗೆ 2 ಲಕ್ಷ ಮೇಲೆ ಮತ ಹೆಚ್ಚಾಗಿ ಬಂದು ಬರುವಷ್ಟು ಆ ರೀತಿ ಗೆಲ್ಲುವಷ್ಟು ಮತ ಕೊಟ್ಟವರೇ. ಅದಕ್ಕೆ ಹೆಚ್ಚಾಗಿ ಬಲಗೈ ಸಮುದಾಯನೇ ಕಾರಣ ಕೂಡ ಆಗ್ತದೆ. ಈ ಬಾರಿನೂ ಅಷ್ಟೇ ನಾವು ಕೇಳೋದು, ಈಗ 5 ವರ್ಷದಿಂದ ಪ್ರತಿಯೊಂದು ನಾವು ಗಮನಿಸ್ತಾ ಇದ್ದೀವಿ, ತಮ್ಮ ಪತ್ರಿಕೆಗಳಲ್ಲಿ ಅಥವಾ ಮಾಧ್ಯಮಗಳಲ್ಲಿ ನಾವು ಕೂಡ ನೋಡ್ತಾ ಇದ್ದೀವಿ. ಈಗೇನು 5 ವರ್ಷದಿಂದ ಸಂಸದರಾದ ಮೇಲೆ ಎಸ್ ಮುನಿಸ್ವಾಮಿ ಅವರು ಕೊರೋನಾ ಟೈಮಲ್ಲಿ ಇರ್ಬೋದು, ಯಾವುದೇ MLA ಸಂಸದರು ಮನೇಲಿದ್ದರೆ ಈ ಅಪ್ಪ ಮನೇಲಿ ಇಲ್ದಿರಾ, ಕೊರೋನಾ ಟೈಮಲ್ಲಿ ಕೂಡ ಆಕ್ಸಿಜನ್ ಸಮೇತ ತಂದು ಇಲ್ಲಿ ಹಾಸ್ಪಿಟ್ಲಿಗೆ ಓಡಾಡ್ಕೊಂಡು ಅವ್ರ ಕಷ್ಟ ಸುಖದಲ್ಲಿ ಪಾಲ್ಗೊಂಡವರೇ. ಕೊರೋನಾ ಮುಗಿದ ಮೇಲೆ ಅವರ ಅಭಿವೃದ್ಧಿ ಕೆಲಸಗಳು ಪ್ರತಿದಿನ ವಾರದಲ್ಲಿ 5 ರಿಂದ 6 ದಿವಸ ಯಾವುದೋ ಒಂದು ಕ್ಷೇತ್ರದಲ್ಲಿ, ಯಾವುದೋ ಒಂದು ಹಳ್ಳಿನಲ್ಲಿ, ಯಾವುದೋ ಒಂದು ಗ್ರಾಮ ಮಟ್ಟದಲ್ಲಿ, ಪಂಚಾಯಿತಿ ಮಟ್ಟದಲ್ಲಿ ಜನರ ಕೈಗೆ ಜನರ ಕಣ್ಣಿಗೆ ಕಾಣಿಸುವಂಥ ವ್ಯಕ್ತಿ ಸಂಸದರಾದಂಥ ಮುನಿಸ್ವಾಮಿ ಅವರು. ಈಗ ಏನು ಚುನಾವಣೆ ಘೋಷಣೆ ಆಗಿದೆ, ಆಮೇಲೆ ಅವರಿಗೆ ಈ ಬಾರಿ ಏನು ಬಿ ಜೆ ಪಿಗಾಗಲೇ ಪ್ರಸ್ತುತ MP ಕೊಡ್ತೀನಿ ಅಂತೇಳಿ ನಮ್ಗೆ ಮಾಹಿತಿ ಇದೆ. ಅದರಿಂದ ಈಗ ಮೈತ್ರಿ ಪಕ್ಷಗಳಾಗಿರೋದಂದ್ರೆ ನಮ್ಮ ರಿಕ್ವೆಸ್ಟು, ನಮ್ಮ ಕಡೆಯಿಂದ ಬಲಗೈ ಸಮುದಾಯದ ದಲಿತ ಮುಖಂಡ ನಮ್ಮ ರಿಕ್ವೆಸ್ಟ್ ಏನಂದರೆ JDS ವರಿಷ್ಠರಾದ ದೇವೇಗೌಡ ಸಾಹೇಬರು ಇರ್ಬೋದು ಅಥವಾ ಕುಮಾರ ಅಣ್ಣನವರು ಇರ್ಬೋದು, ಯಾಕಂದರೆ ಹೋದ MLA ಎಲೆಕ್ಷನಲ್ಲಿ ನಮ್ಮ ಸಮುದಾಯ ಕೂಡ ಹಲವು ಕ್ಷೇತ್ರಗಳಲ್ಲಿ ತಮ್ಮ ಅಭ್ಯರ್ಥಿಗಳಿಗೆ ನಾವು ಮತಗಳು ಕೊಟ್ಟು ಗೆಲ್ಲಿಸಿದ್ವಿ. ಅದನ್ನೆಲ್ಲ ಮನಗಂಡು ಈಗೇನು ಈ ಕ್ಷೇತ್ರದಲ್ಲಿ ಕೋಲಾರ ಲೋಕಸಭಾ ಕ್ಷೇತ್ರದಲ್ಲಿ ಎಸ್ ಮುನಿಸ್ವಾಮಿ ಅವರು BJPಯಿಂದ ಗೆದ್ದು ಎಲ್ಲ ಸಮುದಾಯದ ಪ್ರತಿನಿಧಿಗಳನ್ನಿರ್ಬೋದು, ಎಲ್ಲ ಸಮುದಾಯದ ಜನರನ್ನಿರ್ಬೋದು, ಎಲ್ಲ ಒಗ್ಗಟ್ಟಾಗಿ ಹಾಕ್ಕೊಂಡು ಕೆಲಸ ಮಾಡ್ಕೊಂಡು ಹೋಗವ್ರೆ. ಈ ಬಾರಿಯೂ ಸಹ ಈ ಕ್ಷೇತ್ರದಲ್ಲಿ ಎಸ್ ಮುನಿಸ್ವಾಮಿ ಅಣ್ಣನವರಿಗೆ ನೀವು BJPಯಿಂದ ಟಿಕೆಟ್ ಘೋಷಣೆ ಮಾಡಬೇಕು, ಅದರಿಂದ ನೀವು JDS ವರಿಷ್ಠರು ಅವರಿಗೆ ಸಪೋರ್ಟ್ ಮಾಡಬೇಕಂತ ನಾವು ಆ JDS ವರಿಷ್ಠರಲ್ಲಿ ನಾವು ಮನವಿ ಮಾಡ್ತಾ ಇದ್ದೀವಿ ಸರ್.